ಗಣಿತ ಒಂದು ಅಮೂರ್ತವಾದ ಒಂದು ವಿಷಯ. ಇದನ್ನು ಮಕ್ಕಳಿಗೆ ಕಲಿಸಬೇಕಂದ್ರೆ ನಾವು ಕೆಲವು ತತ್ವಗಳನ್ನು ಬಳಸಬೇಕಾಗತ್ತೆ. ಮೊದಲನೇದಾಗಿ ಎಲ್ಲರಿಗೂ ಗಣಿತವನ್ನು ಕಲಿಯಲು ಸಾಧ್ಯ ಇದೆ, ಎಲ್ಲರೂ ಗಣಿತವನ್ನು ಕಲಿಯಲೇಬೇಕು. ಅಂದರೆ ಪ್ರತಿ ಮಗು, ಹೆಣ್ಣಾಗಲಿ ಗಂಡಾಗಲಿ, ಯಾವುದೇ ಅವರು ಸಿಟಿಯಿಂದ ಬರಲಿ ಅಥವಾ ಹಳ್ಳಿಯಿಂದ ಬರಲಿ, ಅವರು ಗಣಿತವನ್ನು ಕಲಿಯಲಿಕ್ಕೆ ಸಾಧ್ಯ ಖಂಡಿತವಾಗಿದೆ. ಅವರು ನಾವು ಹೇಗೆ ಬೋಧನೆ ಮಾಡ್ತೇವೋ ಅದರ ಪ್ರಕಾರ ಅವರಿಗೆ ಕಲಿಕೆ ಆಗಲು ಸಾಧ್ಯವಾಗುತ್ತೆ. ಎರಡನೇದು ಏನಂದರೆ, ನಾವು ಪರಿಕಲ್ಪನೆಗಳನ್ನು ವಿನೋದವಾಗಿ ಜಾಯ್ಫುಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅವರು ಖುಷಿ ಖುಷಿಯಾಗಿ ಕಲಿತ್ರೆ ಆ ಪರಿಕಲ್ಪನೆ ಅವ್ರ ಮನಸ್ಸಲ್ಲಿರತ್ತೆ, ಅದನ್ನು ಅವರಿಗೆ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ನಾವು ಆಡಿ ಕಲಿ ಮಾಡಿ ತಿಳಿ ಈ ಒಂದು ತತ್ವವನ್ನು ಬಳಸ್ತೀವಿ. ಮಕ್ಕಳಿಗೆ ಆಟದಲ್ಲಿ ಗಣಿತವನ್ನು ಕಲಿಸಿದರೆ ಅವ್ರು ಯಾವತ್ತೂ ಅದನ್ನು ಮರೆಯಲು ಸಾಧ್ಯವಿಲ್ಲ. ಮೂರನೇದೇನೆಂದರೆ, ನಾವು ಯಾವಾಗಲೂ ಗಣಿತವನ್ನು ಅವರ ಜೀವನದಲ್ಲಿ ಅಳವಡಿಸೋದು ಹೇಗಂತ ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಅಂದರೆ ಗಣಿತ ಒಂದು ಅರ್ಥಮೆಟಿಕ್ ಆಪರೇಷನ್ ಅಲ್ಲ, ಜಸ್ಟ್ ಅವರು ಹೇಗೆ ನಾವು ಸಂಕಲನ ಮಾಡೋದು, ವ್ಯವಕಲನ ಮಾಡೋದು ಇದು ಮಾತ್ರ ಹೇಳ್ಕೊಡೋದು ಬದಲು, ಈ ಸಂಕಲನ ನಮ್ಮ ಜೀವನದಲ್ಲಿ ಎಲ್ಲಿ ಬರುತ್ತೆ, ಈ ವ್ಯವಕಲನವನ್ನು ನಾವು ಎಲ್ಲಿ ಬಳಸ್ಬೋದು, ಈ ವಿಚಾರಗಳನ್ನು ಹೇಳ್ಕೊಟ್ರೆ ಮಕ್ಕಳಿಗೆ ಗಣಿತದ ಮೇಲೆ ಆಸಕ್ತಿ ಜಾಸ್ತಿ ಆಗುತ್ತೆ. ನಾಲ್ಕನೇದಾಗಿ ನಾವೇನು ಮಾಡ್ತೀವಿ ಅಂದರೆ, ನಾವು ಪಾಠ ಹೇಳ್ಕೊಡುವಾಗ ಯಾವಾಗಲೂ ಸಂಕುಚಿತ ಗುರಿ ಮೇಲೆ ನಾವು ನಮ್ಮ ಧ್ಯಾನವನ್ನು ಕೊಡ್ತೀವಿ. ಅಂದರೆ ಸಂಕಲನ ಹೇಗೆ ಮಾಡೋದು, ವ್ಯವಕಲನ ಹೇಗೆ ಮಾಡೋದು, ಬಟ್ ನಾವು ಅದರ ಉನ್ನತ ಗುರಿಯನ್ನು ನೋಡಬೇಕು. ಅದನ್ನು ಅವರು ಹೇಗೆ ಬಳಸ್ಬೋದು, ಎಲ್ಲಿ ಬಳಸ್ಬೋದು. ಮತ್ತು ಕೆಲವೊಮ್ಮೆ ನಾವೇನು ಮಾಡ್ತೀವಿ ಅಂದರೆ ಸಂಕಲನ ವ್ಯವಕಲನ ಇಂಥದ್ದು ಪರಿಕಲ್ಪನೆಗಳಲ್ಲಿ ಜಾಸ್ತಿ ಅವರಿಗೆ ನಾವು ಒತ್ತಡ ಕೊಡ್ತೀವಿ. ಆದರೆ ಅದೇ ನಾವು ಜಾಮೆಟ್ರಿ ಮತ್ತು ಶೇಪ್ಸು ಇಂಥ ಪರಿಕಲ್ಪನೆಗಳನ್ನು ನಾವು ಅಷ್ಟೊಂದು ನಾವು ಸಮಯ ಬಳಸಿ ಅವರಿಗೆ ಕಲಿಸೋದಿಲ್ಲ. ಸೊ ಇಂಥ ಪರಿಕಲ್ಪನೆಗಳನ್ನು ನಾವು ಕಲಿಸಬೇಕಾಗತ್ತೆ. ಸೊ ಇದು ಒಂದು ನಾವು ತತ್ವವನ್ನು ಬಳಸಬೇಕಾಗತ್ತೆ. ಗಣಿತ ಸಮಸ್ಯೆಯನ್ನು ಒಂದು ಬಗೆಹರಿಸೋ ಒಂದು ವಿಧಾನವಾಗಿದೆ. ಅದರಿಂದಾಗಿ ನಾವು ಪಾಠ ಹೇಳ್ಕೊಡುವಾಗ ಮಕ್ಕಳಿಗೆ ಹೇಗೆ ಇದನ್ನು ಅವ್ರ ನಿಜ ಜೀವನದಲ್ಲಿ ಅಳವಡಿಸ್ಬೋದು ಮತ್ತು ಹೇಗೆ ಅವರಲ್ಲಿ ತಾರ್ಕಿಕ ಚಿಂತನೆ ಮೂಡಿಸೋದು ಇದ್ರ ಬಗ್ಗೆಯೂ ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ. ಇನ್ನೊಂದಂದರೆ, ನಾವು ಪಾಠ ಮಾಡುವಾಗ ಯಾವಾಗಲೂ ಪರಿಕಲ್ಪನೆಯನ್ನು ಮೊದಲಾಗಿ ಹೇಳ್ಕೊಡ್ತೀವಿ. ಸೊ ಪರಿಕಲ್ಪನೆಯ ಸ್ಪಷ್ಟತೆ ಇರಬೇಕು ಮಕ್ಕಳಲ್ಲಿ. ಅದಾದಮೇಲೆ ನಾವು ಅದು ವಿಧಾನ, ಅದರ ವಿಧಾನ ಬಗ್ಗೆ ಹೇಳಬೇಕು. ಇವಾಗ ಸಂಕಲನ ಅಂದರೆ ಏನು, ಆಮೇಲೆ ಸಂಕಲನ ಹೇಗೆ ಮಾಡೋದು. ಸೊ ಪರಿಕಲ್ಪನೆಯ ಸ್ಪಷ್ಟತೆ ಆದಮೇಲೇ ವಿಧಾನದ ಒಂದು ಸರಳತೆ ಇನ್ನೂ ಹೇಳ್ಕೊಡ್ಬೋದು ನಾವು. ಇನ್ನೊಂದು ತತ್ವ ಏನಂದರೆ, ನಾವು ಮಕ್ಕಳಿಗೆ ಎಷ್ಟು ಮಟ್ಟಕ್ಕೆ ಗಣಿತ ಅರ್ಥವಾಗಿದೆ ಅಂತ ನೋಡಬೇಕಂದ್ರೆ ನಾವು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಮಾಡಬೇಕಾಗತ್ತೆ. ಸೊ ಮಕ್ಕಳಿಗೆ ಈ ಗಣಿತೀಕರಣದ ಬಗ್ಗೆ ನಮ್ಮದು ಹೇಗೆ ಎಷ್ಟು ಮಟ್ಟಿಗೆ ಅವ್ರು ಮುಟ್ಟಿದ್ದಾರೆ ಅಂತ ನಮಗೆ ತಿಳಿಯೋದು ಹೇಗೆ, ಅವರು ಪ್ರತಿ ಪರಿಕಲ್ಪನೆ ಆದಮೇಲೆ ಅವರಿಗೆ ಆ ಪರಿಕಲ್ಪನೆ ಅರ್ಥ ಆಗಿದೆಯೋ ಅದರ ವಿಧಾನ ಗೊತ್ತಾಗಿದೆಯೋ ಇದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೆ ಈ CCE ಅಂತ ಏನಿದೆಯೋ ನಾವು ಅದನ್ನು ಅಳವಡಿಸ್ಕೊಳ್ತೀವಿ. ಮತ್ತು ಇನ್ನೊಂದು ತತ್ವ ಏನಂದರೆ, ನಾವು ಈ ಶಿಕ್ಷಕರಿಗೆ ಈ ಗಣಿತದ ಅನೇಕ ತಂತ್ರಗಳನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಒಂದು ಕ್ಲಾಸಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಲಿಕೆ ಆಗೋವಂಥ ಮಕ್ಕಳಿರ್ತಾರೆ, ಅವರಿಗೆಲ್ಲ ನಾವು ಒಂದೇ ರೀತಿಯಲ್ಲಿ ಕಲಿಸ್ಕೊಡೋಕ್ಕೆ ಆಗೋದಿಲ್ಲ. ಅದರಿಂದಾಗಿ ಶಿಕ್ಷಕರು ಬೇರೆ ಬೇರೆ ತಂತ್ರಗಳನ್ನು ಬಳಸಿ ಆ ಮಕ್ಕಳಿಗೆ ಬೋಧನೆ ಮಾಡಬೇಕಾಗತ್ತೆ.